ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಲಾಕ್ ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ ಡೌನ್ ಮುಂದುವರಿಸುವಂತದ್ದು ಅನಿವಾರ್ಯವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ ಡೌನ್ ಮುಂದುವರಿಸಿದ ವಿಚಾರದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ ಡೌನ್ ಮುಂದುವರಿಸಿದ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ दक्षिण कन्नड जिला उस्तुवारी सचिव कोटा श्रीनिवास पूजारी प्रतिक्रिया लॉकडाउन मुंदुवरिसुवुदु नम्म जिल्लेगे अनिवार्य अंत लॉकडाउन मुंदुवरिके माडुवंतद्दु नम्म जिल्लेगे अनिवार्यवागिदे आरोग्य इलाके कोरोना टेस्टिंग प्रमाणवन्न हेच्चिसिदे आरोग्य इलाके टेस्टिंग गळन्न हेच्चिसिदे टेस्टिंग प्रमाण हेच्चिसिरोद्रिंद कोरोना जास्ति उल्बण आग्ता इदे अंत हेळिकेयन्न कोट्टिद्दारे टेस्टिंग जास्ती आगता है कोरोना कूड़ा जास्ती उल्बणगबून को दिन पॉजिटिव रेट कुसित लॉकडाउन अदान सड़लिके योचने कूड़ा बरतेवं को दिन पॉजिटिव रेट ऐन इत कुसित अदान लॉकडाउन ऐन सड़लिकेतीवंतिकार ಇನ್ನು ಸಾರ್ವಜನಿಕರು ಎಲ್ಲರೂ ಲಾಕ್ಡೌನ್ ಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ ಸೋಂಕು ಇಲ್ಲವೆಂದು ಜನರು ಜವಾಬ್ದಾರಿಯನ್ನ ಮರೆಯಬಾರದು ಜಿಲ್ಲೆಯಲ್ಲಿ ತಕ್ಕ ಮಟ್ಟಿಗೆ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ ಸಾರ್ವಜನಿಕರು ಎಲ್ಲರೂ ಕೂಡ ಲಾಕ್ಡೌನ್ ಗೆ ಸಹಕರಿಸಬೇಕು ಸೋಂಕು ಇಲ್ಲವೆಂದು ಜನರು ಜವಾಬ್ದಾರಿಯನ್ನ ಮರೆಯಬಾರದು ಜಿಲ್ಲೆಯಲ್ಲಿ ತಕ್ಕ ಮಟ್ಟಿಗೆ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ ಬೆಳಗ್ಗೆ 7 ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ವ್ಯಾಪಾರಕ್ಕೆ ಅನುಮತಿ ಇದೆ ಸಾರ್ವಜನಿಕರು ಕೊರೋನಾ ನಿಯಮ ಪಾಲಿಸಿಕೊಂಡು ವ್ಯಾಪಾರಕ್ಕೆ ಮುಂದಾಗಿ ಅಂತ ಏನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಲಾಕ್ಡೌನ್ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ಲಾಕ್ಡೌನ್ ಅನಿವಾರ್ಯವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಾಕ್ಡೌನ್ ಅನಿವಾರ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ನಿನ್ನೆ ಲಾಕ್ಡೌನ್ ಮುಂದುವರಿಕೆ ಆಗಿದೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲರ ಹತ್ತ ಒಂದು ಪ್ರಶ್ನೆ ಇತ್ತು ಯಾಕೆ ಲಾಕ್ ಡೌನ್ ಆದ್ರೂ ಕೆಲವೊಂದು ಗ್ರಾಮಗಳು ಸೀಲ್ ಡೌನ್ ಆಗಿದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಕೊರೋನಾ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಶ್ನೆ ಇತ್ತು ಆರೋಗ್ಯ ಇಲಾಖೆ ಕೊರೋನಾ ಟೆಸ್ಟಿಂಗ್ ಅನ್ನು ಜಾಸ್ತಿ ಮಾಡಿದೆ ಏನು ಟೆಸ್ಟಿಂಗ್ ಗಳೇನು ಈ ಕಳೆದ ಒಂದು 2 ತಿಂಗಳಿನಿಂದ ಟೆಸ್ಟಿಂಗ್ ಗಳು ಕಡಿಮೆ ಆಗ್ತಾ ಇತ್ತು ಈಗ ಟೆಸ್ಟಿಂಗ್ ಗಳನ್ನು ಜಾಸ್ತಿ ಮಾಡಿದೆ ಹೀಗಾಗಿ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸೋ ಏನು ಹೆಚ್ಚಾಗಿರೋ ಕಾರಣ ಕೊರೋನಾ ಜಾಸ್ತಿ ಉಲ್ಬಣಗೊಳ್ಳಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಟೆಸ್ಟಿಂಗ್ ಗಳನ್ನು 2 ತಿಂಗಳ ಹಿಂದೆ ಟೆಸ್ಟಿಂಗ್ ಗಳನ್ನು ಕಡಿಮೆ ಆಗ್ತಾ ಇತ್ತು ಆದರೆ ಈ ಸಮಯದಲ್ಲಿ ಆ ಕೊರೋನಾ ಟೆಸ್ಟ್ ಗಳು ಜಾಸ್ತಿ ಆಗ್ತಾ ಇದೆ ಈ ಕಾರಣದಿಂದಾಗಿ ಕೊರೋನಾ ಜಾಸ್ತಿ ಉಲ್ಬಣಗೊಳ್ಳಬಹುದು ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರ ಪ್ರಶ್ನೆ ಇತ್ತು ಯಾಕೆ ಆಗ್ತಾ ಇಲ್ಲ ಪಾಸಿಟಿವ್ ರೇಟ್ ಇಳಿಕೆ ಆಗ್ತಾ ಇಲ್ಲ ಯಾಕೆ ಏನೋ ಸಾವಿನ ಸಂಖ್ಯೆಯಲ್ಲಿ ಇರಬಹುದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಇದಕ್ಕೆಲ್ಲದಕ್ಕೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು ಆರೋಗ್ಯ ಇಲಾಖೆ ಕೊರೋನಾ ಟೆಸ್ಟಿಂಗ್ ಪ್ರಮಾಣವನ್ನ ಹೆಚ್ಚಿಸಿದೆ ಈ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸೋದ್ರಿಂದ ಈ ಕೊರೋನಾ ಜಾಸ್ತಿ ಉಲ್ಬಣ ಆಗ್ತಾ ಇದೆ ಅಂತ ಈಗಾಗಲೇ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಾಕ್ ಡೌನ್ ಅನಿವಾರ್ಯವಾಗಿದೆ ಜನರೆಲ್ಲರೂ ಕೂಡ ಸಹಕರಿಸಬೇಕಾಗಿದೆ ಸ್ವಲ್ಪ ಮಟ್ಟಿನ ಏನು ಸ್ವಲ್ಪ ಮಟ್ಟಿನ ತಕ್ಕ ಮಟ್ಟಿನ ಸಡಿಲಿಕೆ ಆಗಿದೆ ಆದರೆ ಸಡಿಲಿಕೆಯನ್ನ ಆ ಸಡಿಲಿಕೆ ಸಮಯದಲ್ಲಿ ಕೂಡ ಜವಾಬ್ದಾರಿಯನ್ನ ಮರೆಯಬಾರದು ಸಾರ್ವಜನಿಕರು ಯಾವುದೇ ಜವಾಬ್ದಾರಿಯನ್ನ ತಮ್ಮಲ್ಲಿರುವಂತ ಜವಾಬ್ದಾರಿಯನ್ನ ಮರೆಯಬಾರದು ಎಲ್ಲರೂ ಲಾಕ್ ಡೌನ್ ಗೆ ಸಹಕರಿಸಬೇಕು ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಏನು ಹೇಳಿದ್ದಾರೆ ಸಚಿವರು ನೋಡಿ ನಮ್ಮ ಲಾಕ್ ಡೌನಿನ ಒಟ್ಟು ವ್ಯವಸ್ಥೆಗಳು ಏನಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಟೆಸ್ಟ್ ಅನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ನಿನ್ನೆ ಮೊನ್ನೆ ರಿಸಲ್ಟ್ ಪ್ರಕಾರ ನಿನ್ನೆ ಬಂದಿರೋದು ಸುಮಾರು 10000 ಚಿಲ್ಲರೆ ನಾವು ಟೆಸ್ಟ್ ಮಾಡಿದಾಗ ನಮಗೆ 7% 7.5% ಅಷ್ಟು ಪಾಸಿಟಿವ್ ರೇಟ್ ಇದೆ ನಮ್ಮದು ನಿನ್ನೆ ರಿಸಲ್ಟ್ ಅಂತ ಇವತ್ತು ಬಂದಿರೋದು ಸುಮಾರು 10460 ಅನ್ನು ಟೆಸ್ಟ್ ಮಾಡಿದಾಗ 5.5% ಅಷ್ಟು ನಮ್ಮಷ್ಟು ಪಾಸಿಟಿವ್ ರೇಟ್ ಇದೆ ಆ ಕಾರಣಕ್ಕೆ ಇನ್ನೊಂದು ದಿವಸಕ್ಕೆ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಬಹಳ ಕಟ್ಟುನಿಟ್ಟಾಗಿ ನಾವು ಲಾಕ್ಡೌನ್ ಅಲ್ಲದೆ ಇದ್ದರೂ ಕೂಡ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಮಗೆ ಅನಿಸುತ್ತೆ ಟೆಸ್ಟ್ ಗಳನ್ನು ಮತ್ತೆ ಜಾಸ್ತಿ ಮಾಡುವಂತ ಕೆಲಸಗಳಿಗೆ ಲಸಿಕೆ ಹಾಕುವಂತ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ ಅನೇಕ ಜನರ ಮನಸ್ಸಲ್ಲಿ ನಮಗೆ ಲಾಕ್ಡೌನ್ ಅನ್ನು ಮುಂದುವರಿಸಿದ್ರೆ ನಮಗೆ ಕಷ್ಟಕರ ಪರಿಣಿಗಳಿವೆ ತಿರುಗಾಡಲಿಕ್ಕೆ ಬೇರೆ ವಾಹನಗಳ ಸೌಲಭ್ಯಗಳಿಲ್ಲ ಹಾಗಾಗಿ ಬಸ್ ಅನ್ನು ಕೊಡಬೇಕು ನಮ್ಮ ಮಳಿಗೆಗಳನ್ನು ಬಟ್ಟೆ ಮಳಿಗೆಗಳನ್ನು ತೆರಿಬೇಕು
ಜೆರಾಕ್ಸ್ ಅಂಗಡಿಗಳಿರಬೇಕು ಹೀಗೆ ಬೇರೆ ಬೇರೆ ಕಾರಣಗಳನ್ನು ಕೊಡುವರೆಲ್ಲರೂ ಇದ್ದಾರೆ ಆದರೆ ಅನಿವಾರ್ಯತೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾಕಂದ್ರೆ ಇನ್ನು ಇನ್ನೊಂದು 5-6 ದಿವಸಗಳಲ್ಲಿ ಈ ಪಾಸಿಟಿವ್ ರೇಟ್ ಇಲ್ಲಿಯಾದರೂ 3% ಗೆ 4% ಗೆ ತಗೊಂಡು ಬಂದ್ರೆ ನಮಗೆ ಸಾಧ್ಯ ಆದರೆ ನಮಗೆ ಒಂದಷ್ಟು ಲಾಕ್ ಡೌನ್ ಅನ್ನು ಪೂರ್ಣ ಸಡಿಲ ಮಾಡುವಂತ ಅವಕಾಶಗಳು ಇರುತ್ತೆ ಒಂದು ವೇಳೆ ನಾವು 2 ದಿವಸದಲ್ಲಿ ಮತ್ತೆ ತಿರುಗಾಟಗಳನ್ನು ಜಾಸ್ತಿ ಮಾಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಲ್ಲಿಕ್ಕೆ ನಾವು ವಿಫಲರಾದರೆ ಮತ್ತೆ ಅದು 7-8% ಗೆ ಹೋದ್ರೆ ಮತ್ತೆ ಲಾಕ್ ಡೌನ್ ಶಿಕ್ಷೆಯನ್ನು ಮತ್ತೆ ನಾವು ಅನುಭವಿಸಬೇಕಾದಂತ ಅನಿವಾರ್ಯತೆ ಇದೆ ಆದ್ದರಿಂದ ನಾನು ತಮ್ಮ ಮೂಲಕ ಜನತೆಗೆ ವಿನಂತಿ ಮಾಡುತ್ತೇನೆ ನಾಳೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ಸಾಮಗ್ರಿಗಳನ್ನು ಕೊಡುವಂತ ಲಾಕ್ ಡೌನ್ ಗಳನ್ನು ಸಡಿಲಗೊಳಿಸುವಂತ ಕೆಲಸಗಳನ್ನು ಮಾಡಲಾಗುತ್ತೆ ವಾರಾಂತ್ಯದ ಕರ್ಫ್ಯೂನ್ನ ನಾವು ಆಚರಿಸುತ್ತೇವೆ ಈ ಮಧ್ಯದಲ್ಲಿ ಈ ಕಟ್ಟಡ ಕಾರ್ಮಿಕರಿಗೆ ಮತ್ತು ರಿಕ್ಷಾ ಚಾಲಕರಿಗೆ ಇವರಿಗೆಲ್ಲರಿಗೂ ಕೂಡ ಸ್ವಲ್ಪ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಉತ್ಪಾದನಾ ಘಟಕಗಳಿಗೆ ಕೈಗಾರಿಕೆಗಳಿಗೆ ಬೇಕಾದಂತ ಅವಕಾಶಗಳನ್ನು ಕಲ್ಪಿಸಿಕೊಡುವಂತದ್ದು ಕೃಷಿ ಮತ್ತು ಮೀನುಗಾರಿಕೆಗೆ ಯಾವುದೇ ತೊಂದರೆ ಇಲ್ಲದೆ ನಿರ್ವಹಣೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡುತ್ತಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾಳೆ 7 ಗಂಟೆಯಿಂದ